ಪಾಲಕ್ ಸೊಪ್ಪಿನಲ್ಲಿ ವಿಟಮಿನ್ ಸಿ ಕಬ್ಬಿಣಾಂಶ ಇದ್ದು ಇದು ಚಯಾಪಚಯ ಉತ್ತಮಪಡಿಸೋ ಜೊತೆಗೆ ವೇಗವಾಗಿ ಕ್ಯಾಲರಿ ದಹಿಸಲು ನೆರವಾಗುತ್ತೆ. ಕೊಬ್ಬಿನಾಂಶವು ಹೆಚ್ಚಾಗಿದ್ರೆ ಆಗ ನೀವು ಪಾಲಕ್ ಅನ್ನ ತಿಂದ್ರೆ ಒಳ್ಳೇದು. ಇದೇ ವೇಳೆ ಸರಿಯಾಗಿ ವ್ಯಾಯಾಮ ಕೂಡ ಮಾಡಬೇಕಾಗುತ್ತೆ. ಇನ್ನು ಪಾಲಕ್ ಸೊಪ್ಪಿನಲ್ಲಿ ಆಂಟಿ ಆಕ್ಸಿಡೆಂಟ್ಗಳು, ವಿಟಮಿನ್ಗಳು, ಒಮೇಗಾ 3 ಕೊಬ್ಬಿನಾಮ್ಲಗಳು ಹಾಗೂ ಫಾಲಿಕ್ ಆಮ್ಲ ಇರುತ್ತೆ. ಇದು ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಈ ಎಲ್ಲಾ ವಿಟಮಿನ್ಗಳು ರಕ್ತ ಸಂಚಾರವನ್ನ ಉತ್ತಮಪಡಿಸುತ್ತೆ ಮತ್ತು ರಕ್ತನಾಳವು ಬ್ಲಾಕ್ ಆಗದಂತೆ ತಡೆಯುತ್ತೆ. ಇನ್ನು ಪಾಲಕ್ ಸೊಪ್ಪಿನಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬಾ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಇದರಿಂದ ಮಧುಮೇಹದಿಂದ ಬಳಲ್ತಾ ಇರೋರಿಗೆ ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡುತ್ತೆ. ಇದು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನ ಸ್ಥಿರವಾಗಿಸೋದ್ರ ಜೊತೆಗೆ ರಕ್ತ ಸಂಚಾರವನ್ನ ಸುಗಮಗೊಳಿಸುತ್ತೆ. ಪಾಲಕ್ ಮಧುಮೇಹ ತಡೆಯಲು ತುಂಬಾನೇ ಸಹಕಾರಿ. ಇನ್ನು ಪಾಲಕ್ ಸೊಪ್ಪಿನಲ್ಲಿ ಉತ್ತಮ ನಾರಿನಂಶವಿದ್ದು ಇದು ಮಲಬದ್ಧತೆ ನಿವಾರಣೆಗೆ ಸಹಕಾರಿ. ಮಲವು ಸರಾಗವಾಗಿ ಹೊರಬರಲು ನೆರವಾಗುತ್ತೆ. ಇದು ಕರುಳನ್ನ ಶುದ್ಧೀಕರಿಸಿ ಅದರ ಪದರವನ್ನ ಉತ್ತಮ ರೀತಿಯಲ್ಲಿ ಸರಿಪಡಿಸುತ್ತೆ. 100 ಮಿಲಿಮೀಟರ್ ಪಾಲಕ್ ಜ್ಯೂಸ್ಗೆ ಅಷ್ಟೇ ಪ್ರಮಾಣದ ನೀರನ್ನ ಹಾಕೊಂಡು ಸೇವನೆ ಮಾಡೋದ್ರಿಂದ ಮಲಬದ್ಧತೆ ನಿವಾರಣೆ ಆಗುತ್ತೆ. ಇನ್ನು ಪಾಲಕ್ ಸೊಪ್ಪಿನಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಅಂಶ ಚರ್ಮದಲ್ಲಿನ ನೆರಿಗೆ ಮತ್ತು ಗೆರೆಗಳನ್ನ ಇಲ್ಲವಾಗಿಸುತ್ತೆ. ಇದು ದೇಹದಲ್ಲಿನ ವಿಷಕಾರಿ ಅಂಶಗಳನ್ನ ಹೊರಗೆ ಹಾಕಿ ಚರ್ಮಕ್ಕೆ ಕಾಂತಿ ನೀಡುತ್ತೆ. ಹೀಗಾಗಿ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ಪಾಲಕ್ ಜ್ಯೂಸ್ ಕುಡಿದ್ರೆ ಅದು ಚರ್ಮಕ್ಕೆ ಕಾಂತಿ ನೀಡಿ ಸುಂದರವಾಗಿ ಕಾಣುವಂತೆ ಮಾಡುತ್ತೆ. ಜೊತೆಗೆ ಪಾಲಕ್ ಸೊಪ್ಪು ಸೇವನೆ ಮಾಡಿದ್ರೆ ಅದರಲ್ಲಿನ ಕ್ಯಾಲ್ಸಿಯಂ ಅಂಶ ಹಲ್ಲುಗಳನ್ನ ಬಲಪಡಿಸೋದ್ರ ಜೊತೆಗೆ ಹಲ್ಲುಗಳಲ್ಲಿನ ಕಲೆಗಳನ್ನ ಇಲ್ಲವಾಗಿಸುತ್ತೆ. ಇದು ಬಾಯಲ್ಲಿನ ಹಾನಿಕಾರಕ ಆಮ್ಲವನ್ನ ತಟಸ್ಥಗೊಳಿಸಲು ಜೊಲ್ಲಿನ ಉತ್ಪತ್ತಿಯನ್ನ ಉತ್ತೇಜಿಸುತ್ತೆ. ಹೀಗಾಗಿ ಆಹಾರ ಕ್ರಮದಲ್ಲಿ ಪಾಲಕ್ ಸೊಪ್ಪು ಸೇವನೆ ಮಾಡೋದ್ರಿಂದ ಹಲ್ಲುಗಳ ಆರೋಗ್ಯ ಸುಧಾರಿಸುತ್ತೆ. ಇನ್ನು ಪಾಲಕ್ ಸೊಪ್ಪಿನಲ್ಲಿರುವಂತಹ ಫ್ಲೆವನಾಯ್ಡ್ ಅಂಶ ಗರ್ಭಕೋಶದ ಕ್ಯಾನ್ಸರ್ ಅಪಾಯವನ್ನ ಕಡಿಮೆ ಮಾಡುತ್ತೆ. ಈ ಬಗ್ಗೆ ಅಧ್ಯಯನಗಳು ಕೂಡ ಸಾಬೀತುಪಡಿಸಿವೆ. ಪಾಲಕ್ನಲ್ಲಿ ಕ್ಲೋರೋಫಿಲ್, ಕೆರೋಟನಾಯ್ಡ್ ಅಂಶಗಳು ಮತ್ತು ಅದೇ ರೀತಿಯಾಗಿ ಇದರಲ್ಲಿರುವ ವಿಟಮಿನ್ಗಳು, ಖನಿಜಾಂಶಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು, ಈ ಎಲ್ಲ ಪೋಷಕಾಂಶಗಳು ಗಡ್ಡೆ ಬೆಳವಣಿಗೆಯನ್ನ ತಡೆಯುವುದಕ್ಕೆ ಸಹಕರಿಸುತ್ತೆ. ಇನ್ನು ವಯಸ್ಸಾಗುತ್ತಾ ಹೋದಂತೆ ಮೆದುಳಿನ ಅಂಗಾಂಶಗಳು ಕ್ಷೀಣಿಸುತ್ತಾ ಹೋಗುತ್ತೆ. ಇದರಿಂದಾಗಿ ಅರಿವಿನ ಕ್ರಿಯೆಗೆ ಸಮಸ್ಯೆ ಆಗಬಹುದು. ಹೀಗಾಗಿ ಮೆದುಳಿನ ಕ್ರಿಯೆ ಉತ್ತಮಪಡಿಸಬೇಕು ಅಂದ್ರೆ ಪಾಲಕ್ ಸೇವನೆ ಮಾಡಬೇಕು. ಇದರಲ್ಲಿನ ಆಂಟಿ ಆಕ್ಸಿಡೆಂಟ್ ಅಂಶ ಫ್ರೀ ರಾಡಿಕಲ್ನಿಂದ ಮೆದುಳಿಗೆ ಆಗೋ ಹಾನಿಯನ್ನ ತಡೆಯುತ್ತೆ. ಇನ್ನು ಲುಟೇನ್, ಜಿಯಾಕ್ಸಾಂಥಿನ್ ಆಕ್ಸಿಡೆಂಟ್ಗಳು ಇದರಲ್ಲಿರೋದು ಕಣ್ಣಿನ ಸಮಸ್ಯೆಗಳನ್ನ ನಿವಾರಣೆ ಮಾಡುವುದಕ್ಕೆ ಸಹಕಾರಿ. ಇದರಲ್ಲಿರುವ ಕಬ್ಬಿಣಾಂಶ, ವಿಟಮಿನ್ ಎ, ಪ್ರಬಲ ಆಂಟಿ ಆಕ್ಸಿಡೆಂಟ್ ಮತ್ತು ಉರಿಯೂತ ಶಮನಕಾರಿ ಗುಣಗಳು ಕಣ್ಣಿಗೆ ಲಾಭಕಾರಿ ಅಂತ ಹೇಳ್ಬೋದು. ಇನ್ನು ಕಣ್ಣಿನ ದೃಷ್ಟಿ ಸುಧಾರಣೆ ಮಾಡೋ ಜೊತೆಗೆ ಇದು ಅಕ್ಷಿಪಟಲದ ಅವನತಿಯನ್ನ ತಡೆಯುತ್ತೆ. ಇಷ್ಟೆಲ್ಲ ಲಾಭಗಳಿರುವಂತಹ ಪಾಲಕನ್ನ ಪ್ರತಿದಿನ ಸೇವಿಸ್ತಾ ಬಂದ್ರೆ ಇನ್ನಷ್ಟು ಆರೋಗ್ಯ ಲಾಭಗಳನ್ನ ಪಡೆದುಕೊಳ್ಬಹುದು. ಇಂತಹ ಮತ್ತಷ್ಟು ಹೆಲ್ತ್ ಟಿಪ್ಸ್ಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ.